ಸುಮಾರು ಮುನ್ನೂರ ಮೂವತ್ತ್ಮೂರು ವರ್ಷಗಳು ಕಳೆದ ನಂತರ ಈ ರಾಶಿಯವರಿಗೆ ಅಕ್ಟೋಬರ್ ಹದಿನೈದನೇ ತಾರೀಕಿನಿಂದ ಆಂಜನೇಯ ಸ್ವಾಮಿಯ ಸಂಪೂರ್ಣ ಆಶೀರ್ವಾದ ದೊರೆಯಲಿದೆ ಈ ಹದಿನೈದನೇ ತಾರೀಕಿನಿಂದ ಈ ರಾಶಿಯವರಿಗೆ ಶುಕ್ರ ದಿಸೆ ಎಂದೇ ಹೇಳಿದರೆ ತಪ್ಪಾಗಲ್ಲ ಹಾಗಾದರೆ ಆ ರಾಶಿಗಳು ಯಾವುವು ಆ ರಾಶಿಯವರು ಇನ್ನು ಮುಂದೆ ಯಾವೆಲ್ಲ ಯೋಗವನ್ನು ಪಡೆದುಕೊಳ್ಳಲಿದ್ದಾರೆ ಆಂಜನೇಯ ಸ್ವಾಮಿ ಅದೃಷ್ಟದಿಂದ ಇವರ ಜೀವನ ಹೇಗೆ ಬದಲಾಗಲಿದೆ ಎಂಬುದನ್ನು ನೋಡೋಣ ಬನ್ನಿ ಅದಕ್ಕೂ ಮುನ್ನ ಶ್ರೀ ಆಂಜನೇಯ ಸ್ವಾಮಿಗೆ ಒಂದು ಲೈಕ್ ಕೊಡಿ ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ಕೆಳಕಿ ಕಾಣುತ್ತಿರುವ ಸ್ವಾಮೀಜಿಯವರ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರ ಮಾಡಿಕೊಡಲಾಗುತ್ತದೆ ಮುನ್ನೂರ ಮೂವತ್ತ್ಮೂರು ವರ್ಷಗಳ ನಂತರ ಅಕ್ಟೋಬರ್ ಹದಿನೈದರಿಂದ ಅದೃಷ್ಟವನ್ನು ಪಡೆದುಕೊಳ್ಳುತ್ತಿರುವ ಪವನ ಪುತ್ರನ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಿರುವ ಈ ಎಲ್ಲ ರಾಶಿಯವರು ಆಂಜನೇಯನ ಆಶೀರ್ವಾದದಿಂದ ಇನ್ನು ಮುಂದೆ ಬಹಳ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಜೊತೆಗೆ ಜೀವನದಲ್ಲಿರುವ ಕಷ್ಟಗಳು ಕೂಡ ನಿವಾರಣೆಗೊಳ್ಳಲಿದೆ ಈ ರಾಶಿಯವರ ವ್ಯಕ್ತಿತ್ವದ ಬಗ್ಗೆ ಹೇಳುವುದಾದರೆ ಇವರು ಯಾವುದೇ ಸನ್ನಿವೇಶಗಳಿಗೂ ಬೇಗನೆ ಅಡ್ಜಸ್ಟ್ ಆಗಬಲ್ಲವಂತಹ ವ್ಯಕ್ತಿಗಳಾಗಿದ್ದು ಇವರು ಬಹಳ ಸೌಮ್ಯ ಸ್ವಭಾವದವರು ಕೂಡ ಆಗಿರುತ್ತಾರೆ ಎಂತಹ ಸಂದರ್ಭ ಬಂದರೂ ತಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆ ಮಾಡಿಕೊಳ್ಳದೇ ಇರುವ ವ್ಯಕ್ತಿಗಳು ಅಂದರೆ ಇವರು ಈ ರಾಶಿಯವರು ಬಹಳ ಸೌಮ್ಯ ಸ್ವಭಾವದವರಾಗಿದ್ದು ಮುಗ್ಧ ಮನಸ್ಸಿನವರು ಕೂಡ ಆಗಿರುತ್ತಾರೆ ಇದೀಗ ಆಂಜನೇಯ ಸ್ವಾಮಿಯ ಅದೃಷ್ಟವನ್ನು ಪಡೆದುಕೊಳ್ಳಲಿರುವ ಈ ರಾಶಿಯಲ್ಲಿ ಹುಟ್ಟಿರುತ್ತಕ್ಕಂತಹ ವ್ಯಕ್ತಿಗಳಿಗೆ ತಮ್ಮ ಜೀವನದಲ್ಲಿರುವ ಕಷ್ಟಗಳು ನಿವಾರಣೆಗೊಂಡು ಆರೋಗ್ಯ ಸಮಸ್ಯೆ ಕಾಡುತ್ತಿದ್ದರೆ ಆರೋಗ್ಯ ಸಮಸ್ಯೆಯೂ ಕೂಡ ಪರಿಹಾರಗೊಳ್ಳಲಿದೆ ಆರ್ಥಿಕವಾಗಿ ಬಲಿಷ್ಠರಾಗಲಿದ್ದೀರಿ ಪ್ರತಿ ಶನಿವಾರ ಆಂಜನೇಯನ ಗುಡಿಗೆ ಹೋಗಿ ಪವನ ಸುತನ ಆಶೀರ್ವಾದವನ್ನು ಪಡೆದು ಬರುವುದರಿಂದ ತುಂಬ ಅದೃಷ್ಟ ಒಲಿಯಲಿದೆ ತನ್ನ ಭಕ್ತಾದಿಗಳಿಗೆ ಬೇಡಿದ್ದನ್ನು ವರ ನೀಡುವ ಆಂಜನೇಯನು ಯಾವಾಗಲೂ ತನ್ನ ಭಕ್ತರನ್ನು ಕಾಯುತ್ತಿರುತ್ತಾನೆ ಈತನನ್ನು ನಂಬಿದವರನ್ನು ಯಾವತ್ತಿಗೂ ಕೂಡ ಕೈಬಿಡುವುದಿಲ್ಲ ಈ ರಾಶಿಯವರಿಗೆ ಇನ್ನು ಮುಂದೆ ಯಶಸ್ಸು ಖಂಡಿತ ಕೆಲಸದಲ್ಲಿ ಜಯ ನಿಮ್ಮದಾಗುತ್ತದೆ ಅತಿ ಹೆಚ್ಚು ಲಾಭ ಮಾಡಲಿದ್ದೀರಾ ನಿಮ್ಮ ಕೆಲಸದ ಯೋಗ ಜೊತೆಗೆ ಮತ್ತೊಂದು ಹೂಡಿಕೆ ಮಾಡಲು ನೀವು ಮುಂದಾಗಿದ್ದು ಅದರಲ್ಲೂ ನಿಮಗೆ ಜಯ ಸಿಗಲಿದೆ ಈ ಎಲ್ಲ ಯೋಗ ಪಡೆದು ಆಂಜನೇಯನ ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಿರುವ ರಾಶಿಗಳೆಂದರೆ ಮಿಥುನ ರಾಶಿ ರಾಶಿ ವೃಶ್ಚಿಕ ರಾಶಿ ಮಕರ ರಾಶಿ ಕನ್ಯಾ ರಾಶಿ ಮತ್ತು ತುಲಾ ರಾಶಿ ಇದರಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಆಂಜನೇಯ ಸ್ವಾಮಿ ಎಂದು ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಸುದ್ದಿಗಳಿಗೆ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ